ಹಾಯ್ ಸ್ನೇಹಿತರೆ ಎಲ್ಲರಿಗೂ ಜಾಯಿಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಒಂದು ಸೆಷನ್ನಲ್ಲಿ ನಾಲ್ಕುನೂರ ಎರಡು ಸಿವಿಲ್ ಪಿ ಎಸ್ ಹುದ್ದೆಗಳ ಪರೀಕ್ಷೆಯ ತಯಾರಿಯ ಭಾಗವಾಗಿ ಭಾಷಾಂತರ ಟ್ರಾನ್ಸ್ಲೇಷನ್ಗೆ ಸಂಬಂಧಿಸಿದಂತೆ ಇವತ್ತಿನ ಒಂದು ಸೆಷನ್ನಲ್ಲಿ ಮೂವತ್ತನೇ ಕ್ಲಾಸನ್ನು ಡಿಸ್ಕಷನ್ ಮಾಡೋಣ ಆಲ್ರೆಡಿ ಈ ಒಂದು ಸರಣಿಯ ಇಪ್ಪತ್ತೊಂಬತ್ತು ಕ್ಲಾಸ್ಗಳನ್ನು ಅಪ್ಲೋಡ್ ಮಾಡಿರ್ತೇವೆ ಯಾರಾದರೂ ಫ್ರೆಶ್ ವ್ಯೂವರ್ಸ್ ಇದ್ದು ಇನ್ನೂ ಹಳೆಯ ಕ್ಲಾಸ್ಗಳನ್ನು ನೋಡಿರಲಿಲ್ಲ ಅಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೇವೆ ವಿಸಿಟ್ ಮಾಡಿ ವಾಚ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಒಂದು ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಜಾಯಿಂಟ್ಲರ್ನ ಶಬ್ದ ಶಬ್ದಕೋಶ ಯಾರು ತುಂಬ ಸೀರಿಯಸ್ ಆಗಿ ನಾಲ್ಕುನೂರ ಎರಡು ಸಿವಿಲ್ ಪಿ ಎಸ್ ಐ ಹುದ್ದೆಗಳಿಗೆ ಪ್ರಿಪೇರ್ ಆಗ್ತಾ ಇದ್ದೀರಾ ಅವರು ಒಂದು ಕೆಲಸವನ್ನು ಕಂಪಲ್ಸರಿಯಾಗಿ ಮಾಡಬೇಕಾಗುತ್ತೆ ಅದು ಏನು ಅಂತಂದರೆ ಪದಗಳ ಸಂಗ್ರಹ ಪ್ರತಿದಿನ ಹತ್ತು ಹೊಸ ಪದಗಳನ್ನು ಕಲಿಬೇಕಾಗತ್ತೆ ಸೊ ಇವತ್ತಿನ ಟ್ರಾನ್ಸ್ಲೇಷನ್ಗೆ ಹೆಲ್ಪ್ ಆಗುವಂತಹ ಹತ್ತು ಪ್ರಮುಖ ಪದಗಳನ್ನು ಇಲ್ಲಿ ಕೊಡಲಾಗಿರುತ್ತೆ ಸೊ ಈ ಒಂದು ಪದಗಳನ್ನು ಸಾಧ್ಯವಾದರೆ ನಿಮ್ಮ ಒಂದು ಬುಕ್ಕಲ್ಲಿ ನೋಟ್ ಡೌನ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಪ್ರಥಮ ಪದ ಆರ್ಥಿಕ ತಜ್ಞರು ಅಂದರೆ ಎಕನಾಮಿಕ್ ಎಕ್ಸ್ಪರ್ಟ್ಸ್ ಅಂತ ನಾವು ಕರಿತೀವಿ ಹಾಗೆ ಎರಡನೇ ಪದ ನೋಡಿ ಬಂಡವಾಳ ಅಂದರೆ ಕ್ಯಾಪಿಟಲ್ ಅಂತ ಆಗುತ್ತೆ ಸೊ ಮೂರನೇ ಪದ ಹೂಡಿಕೆ ಅಂದರೆ ಇನ್ವೆಸ್ಟ್ಮೆಂಟ್ ನಾಲ್ಕನೇ ಪದ ನಿರ್ವಹಣೆ ಅಂದರೆ ಮ್ಯಾನೇಜ್ಮೆಂಟ್ ಆಶೋತ್ತರ ಅಂದರೆ ಆ್ಯಸ್ಪಿರೇಷನ್ಸ್ ಸ್ವಲ್ಪ ಟಫ್ ಆಗಿದೆ ಆಶೋತ್ತರ ಅಂದರೆ ಆ್ಯಸ್ಪಿರೇಷನ್ಸ್ ಅಂತ ನಾವು ಕರಿತೀವಿ ಹಾಗೆ ಅಭಿವೃದ್ಧಿ ಅಂತಂದರೆ ಡೆವಲಪ್ಮೆಂಟ್ ಅಂತ ಆಗುತ್ತೆ ಇನ್ನು ಸುಸ್ಥಿರ ಅಭಿವೃದ್ಧಿ ನಾವು ಓದ್ತಾ ಇರ್ತೀವಿ ನ್ಯೂಸ್ ಪೇಪರಲ್ಲಿ ಸುಸ್ಥಿರ ಅಂತಂದರೆ ಸಸ್ಟೇನೇಬಲ್ ಅಂತ ನಾವು ಕರಿತೀವಿ ಉದ್ಯಮ ವಲಯ ಅಂತಂದರೆ ಬಿಸ್ನೆಸ್ ಸೆಕ್ಟರ್ಸ್ ಸುಸ್ಥಿರ ನಿರ್ವಹಣೆ ಅಂತಂದರೆ ಸಸ್ಟೇನೇಬಲ್ ಮ್ಯಾನೇಜ್ಮೆಂಟ್ ಹಾಗೆ ಉದ್ಯಮ ಲೋಕ್ ಅಂತಂದರೆ ಕಾರ್ಪೊರೇಟ್ ವರ್ಡ್ ಅಂತ ಸೊ ಈ ಹತ್ತು ಪದಗಳ ಬಗ್ಗೆ ನಿಮಗೆ ನಾಲೆಡ್ಜ್ ಇದ್ದಾಗ ಇವತ್ತಿನ ಟ್ರಾನ್ಸ್ಲೇಷನ್ ಮಾಡೋಕ್ಕೆ ಸಾಧ್ಯವಾಗುತ್ತೆ ಸೊ ಯಾರು ಪ್ರಥಮ ಬಾರಿಗೆ ಪಿ ಎಸ್ ಐ ಎಕ್ಸಾಮನ್ನು ತಗೋತಾ ಇದ್ದೀರಾ ಗೊತ್ತಿರಬೇಕಾಗುತ್ತೆ ನಿಮಗೆ ಈ ರೀತಿಯಾಗಿ ಕ್ವಶನ್ ಇರುತ್ತೆ ಇದು ಕನ್ನಡದಲ್ಲಿ ಕೊಟ್ಟಿರ್ತಾರೆ ಒಂದು ಪ್ಯಾರಾಗ್ರಾಫನ್ನು ಇದನ್ನು ಇಂಗ್ಲೀಷ್ಗೆ ಭಾಷಾಂತರವನ್ನು ಮಾಡಬೇಕಾಗುತ್ತೆ ಸೊ ಪ್ರಥಮ ಲೈನನ್ನು ನೋಡೋಣ ಕರ್ನಾಟಕವು ಇನ್ನೂ ಮೂರು ವರ್ಷಗಳಲ್ಲಿ ಒಂದೂವರೆ ಲಕ್ಷ ಕೋಟಿಗಳಷ್ಟು ಅಮೇರಿಕನ್ ಡಾಲರ್ನಷ್ಟು ಒಂದೂವರೆ ಲಕ್ಷ ಕೋಟಿ ಅಮೇರಿಕನ್ ಡಾಲರ್ನಷ್ಟು ಗಾತ್ರದ ಆರ್ಥಿಕತೆಯಾಗುವ ಗುರಿಯನ್ನು ರಾಜ್ಯ ಸರ್ಕಾರದ ಮುಂದಿಟ್ಟಿದೆ ಅಂತ ಸೊ ಇನ್ನೂ ಮೂರು ವರ್ಷ ತ್ರೀ ಇಯರ್ಸ್ ಅಂತ ನಾವು ಕರಿತೀವಿ ಒಂದೂವರೆ ಲಕ್ಷ ಕೋಟಿ ಅಮೇರಿಕನ್ ಡಾಲರ್ನಷ್ಟು ಗಾತ್ರದ ಆರ್ಥಿಕತೆ ಯಾಗುವ ಅಂತಂದರೆ ಬಿಕಮಿಂಗ್ ಆ್ಯಂಡ್ ಎಕಾನಮಿ ಅಂತ ನಾವು ಕರಿತೀವಿ ಗುರಿಯನ್ನು ಗುರಿ ಅಂತಂದರೆ ಸೊ ಗೋಲ್ ಅಂತ ಆಗುತ್ತೆ ಗುರಿ ಅಂದರೆ ಗೋಲ್ ಅಂತ ಆಗುತ್ತೆ ಸೊ ಈ ಒಂದು ಗುರಿಯನ್ನು ರಾಜ್ಯ ಸರ್ಕಾರದ ಮುಂದಿಟ್ಟಿರುತ್ತೆ ಕರ್ನಾಟಕದ ರಾಜ್ಯ ಸರ್ಕಾರದ ಮುಂದೆ ಈ ಒಂದು ಲೈನನ್ನು ಟ್ರಾನ್ಸ್ಲೇಟ್ ಮಾಡೋಣ ಕರ್ನಾಟಕ ಹ್ಯಾಸ್ ಆಲ್ಸೋ ಸೆಟ್ ಎ ಟಾರ್ಗೆಟ್ ಆಫ್ ಟಾರ್ಗೆಟ್ ಅಂದರೆ ಗುರಿ ಇದೆ ಬಿಕಮಿಂಗ್ ಆ್ಯಂಡ್ ಎಕಾನಮಿ ಆಫ್ ಒನ್ ಆ್ಯಂಡ್ ಹಾಫ್ ಲ್ಯಾಕ್ ಕ್ರೋರ್ ಯು ಎಸ್ ಡಾಲರ್ಸ್ ಇನ್ ದ ನೆಕ್ಸ್ಟ್ ತ್ರೀ ಇಯರ್ಸ್ ಅಂತ ಮುಂದಿನ ಲೈನ್ ನೋಡಿ ಇದನ್ನು ಸಾಧಿಸಲು ಇದನ್ನು ಸಾಧಿಸಲು ಅಂದರೆ ಟು ಅಚೀವ್ ದಿಸ್ ಟು ಅಚೀವ್ ದಿಸ್ ಶೇಕಡಾ ಎಂಟರ ಆಸುಪಾಸಿನ ಈಗಿನ ಜಿ ಡಿ ಪಿ ಬೆಳವಣಿಗೆ ದರವು ಬೆಳವಣಿಗೆ ದರ ಅಂತಂದರೆ ಗ್ರೋತ್ ರೇಟ್ ಅಂತ ಕರಿತೀವಿ ಬೆಳವಣಿಗೆ ದರ ಅಂದರೆ ಗ್ರೋತ್ ರೇಟ್ ಈಗಿನ ಜಿ ಡಿ ಪಿ ಬೆಳವಣಿಗೆ ದರವು ಎರಡಂಕಿ ದಾಟಬೇಕಿರುವ ಅಗತ್ಯವನ್ನು ನೀತಿ ಆಯೋಗವು ಸೇರಿದಂತೆ ಆರ್ಥಿಕ ತಜ್ಞರೆಲ್ಲ ಸಾರುತ್ತಿದ್ದಾರೆ ಆರ್ಥಿಕ ತಜ್ಞರು ಎಕನಾಮಿಕ್ ಎಕ್ಸ್ಪರ್ಟ್ಸ್ ಅಂತ ಕರಿತೀವಿ ಟ್ರಾನ್ಸ್ಲೇಟ್ ಮಾಡಿ ಈ ಲೈನನ್ನು ಟು ಅಚೀವ್ ದಿಸ್ ಸೊ ಈ ಗುರಿಯನ್ನು ತಲುಪೋಕೆ ಟು ಅಚೀವ್ ಅಂದರೆ ತಲುಪೋಕೆ ಸಾಧಿಸೋಕೆ ಆಲ್ ದ ಎಕನಾಮಿಕ್ ಎಕ್ಸ್ಪರ್ಟ್ಸ್ ಆರ್ಥಿಕ ತಜ್ಞರು ಇನ್ಕ್ಲೂಡಿಂಗ್ ದ ನೀತಿ ಆಯೋಗ ಆರ್ ಡಿಕ್ಲೇರಿಂಗ್ ದ ನೀಡ್ ಫಾರ್ ದ ಕರೆಂಟ್ ಜಿ ಡಿ ಪಿ ಗ್ರೋತ್ ರೇಟ್ ಬೆಳವಣಿಗೆ ದರ ಜಿ ಡಿ ಪಿ ಗ್ರೋತ್ ರೇಟ್ ಅಂದರೆ ಬೆಳವಣಿಗೆ ದರ ಅಂತ ಜಿ ಡಿ ಪಿ ಗ್ರೋತ್ ರೇಟ್ ಆಫ್ ಅರೌಂಡ್ ಏಟ್ ಪರ್ಸೆಂಟ್ ಟು ಕ್ರಾಸ್ ಡಬಲ್ ಡಿಜಿಟ್ ಸೊ ಯಾಕಂದರೆ ಎಂಟು ಪರ್ಸೆಂಟ್ ಇರೋದು ಹತ್ತು ಹನ್ನೆರಡು ಪರ್ಸೆಂಟ್ ಆದಾಗ ನಮ್ಮ ಎಕನಾಮಿಕ್ ಗ್ರೋತ್ ಇನ್ಕ್ರೀಸ್ ಆಗುತ್ತೆ ಅಲ್ವಾ ಸೊ ಹಾಗಾಗಿ ಡಬಲ್ ಜಿ ಡಿಸಿಟ್ ಆಗಬೇಕು ಅಂತ ಹೇಳಿ ಆರ್ಥಿಕ ತಜ್ಞರು ಅಭಿಪ್ರಾಯವನ್ನು ಪಡ್ತಾ ಇದ್ದಾರೆ ಹೀಗಾಗಿ ವಿದೇಶಿ ಹಾಗೂ ದೇಶಿ ಬಂಡವಾಳ ಹೂಡಿಕೆಯತ್ತ ಎಲ್ಲರ ಚಿತ್ತ ಹರಿಯುವುದು ಸಹಜವೇ ಬಂಡವಾಳ ಅಂತಂದರೆ ಏನು ಬಂಡವಾಳ ಅಂದರೆ ಕ್ಯಾಪಿಟಲ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ ಕ್ಯಾಪಿಟಲ್ ಬಂಡವಾಳ ಸೊ ಈ ಒಂದು ಲೈನನ್ನು ಟ್ರಾನ್ಸ್ಲೇಟ್ ಮಾಡೋಣ

ಹೌದಲ್ವಾ ರೀಸೆಂಟಾಗಿ ನಡೆಯಿತು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ನಡೆಯುತ್ತೆ ಇನ್ವೆಸ್ಟ್ ಕರ್ನಾಟಕ ಅನ್ನುವಂಥ ಕಾನ್ಸೆಪ್ಟ್ ಮೇಲೆ ಸೊ ಯಾಕೆ ಮಾಡ್ತಾರೆ ಅಂತಂದರೆ ಸೊ ನಮ್ಮಲ್ಲಿರುವಂತಹ ಒಂದು ಗ್ರೋತ್ ರೇಟ್ ಇನ್ಕ್ರೀಸ್ ಆಗಬೇಕು ನಮ್ಮಲ್ಲಿ ಒಂದು ಎಂಪ್ಲಾಯ್ಮೆಂಟ್ ರೇಟ್ ಇನ್ಕ್ರೀಸ್ ಆಗಬೇಕು ಹಾಗೆ ಒಂದು ಎಕನಾಮಿಕ್ ಗ್ರೋತ್ ಏನಿದೆ ಅದು ಕೂಡ ಇನ್ಕ್ರೀಸ್ ಆಗಬೇಕು ಅಂತ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ದ್ಯಾಟ್ ಇಸ್ ಅ ಫಾರಿನ್ ಇನ್ವೆಸ್ಟ್ಮೆಂಟ್ ಹಾಗೆ ಡೊಮೆಸ್ಟಿಕ್ ಕ್ಯಾಪಿಟಲ್ ಕ್ಯಾಪಿಟಲ್ ಏನು ಇಲ್ಲಿ ಬಂಡವಾಳ ಹೌದಲ್ವಾ ಬಂಡವಾಳ ಇನ್ವೆಸ್ಟ್ಮೆಂಟ್ ಅಂದರೆ ಹೂಡಿಕೆ ಮಾಡ್ತಾರೆ ಯಾಕೆ ಹೂಡಿಕೆ ಮಾಡಬೇಕು ಅಂತಂದರೆ ಸೊ ಇಲ್ಲಿ ಏನು ಹೇಳ್ತಾ ಇದೆ ಇಲ್ಲಿ ನಮಗೆ ಎಕನಾಮಿ ಇನ್ಕ್ರೀಸ್ ಆಗಬೇಕು ಅಂತಂದರೆ ತ್ರೀ ಇಯರ್ಸಲ್ಲಿ ಎಕನಾಮಿ ಒನ್ ಒನ್ ಆ್ಯಂಡ್ ಹಾಫ್ ಲ್ಯಾಕ್ ಕ್ರೋರ್ಸ್ ಅಷ್ಟು ಡಾಲರ್ಸ್ ಅಷ್ಟು ಇನ್ಕ್ರೀಸ್ ಆಗಬೇಕು ಅಂದರೆ ಇನ್ವೆಸ್ಟ್ಮೆಂಟ್ ಆಗಬೇಕು ಸೊ ಹಾಗಾಗಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ ಮುಂದಿನ ಲೈನ್ ನೋಡೋಣ ನಿಜ ಹಂತ ಬಂಡವಾಳ ಹೂಡಿಕೆ ಹಾಗೂ ಅದರ ಶಿಸ್ತಿನ ನಿರ್ವಹಣೆ ನಿರ್ವಹಣೆ ಅಂತಂದರೆ ಮ್ಯಾನೇಜ್ಮೆಂಟ್ ನಿರ್ವಹಣೆ ಅಂದರೆ ಮ್ಯಾನೇಜ್ಮೆಂಟ್ ಸೊ ಅಂತ ಬಂಡವಾಳ ಬಂಡವಾಳದ ಹೂಡಿಕೆ ಅದರ ಶಿಸ್ತಿನ ನಿರ್ವಹಣೆ ಇಂದಿನ ಅಗತ್ಯ ಅಂತ ಸೊ ಈ ಒಂದು ಲೈನನ್ನು ಟ್ರಾನ್ಸ್ಲೇಟ್ ಮಾಡೋಣ ಟ್ರೂ ಸಚ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ಮೆಂಟ್ ಅಂದರೆ ಅಂತ ಬಂಡವಾಳದ ಹೂಡಿಕೆ ಆ್ಯಂಡ್ ಇಟ್ಸ್ ಡಿಸಿಪ್ಲೈನ್ಡ್ ಮ್ಯಾನೇಜ್ಮೆಂಟ್ ಶಿಸ್ತಿನ ನಿರ್ವಹಣೆ ಈಸ್ ದ ನೀಡ್ ಆಫ್ ದ ಟುಡೇ ಇವತ್ತಿನ ಅಗತ್ಯತೆ ಇದೆ ಜನಸಂಖ್ಯೆ ಏರುತ್ತಿರುವ ಜನಸಂಖ್ಯೆ ಹಾಗೂ ಬೆಳೆಯುತ್ತಿರುವ ಅಭಿವೃದ್ಧಿ ಆಶೋತ್ತರಗಳ ಭಾರವು ಈ ಆರ್ಥಿಕ ಬೆಳವಣಿಗೆಯ ಮೇಲಿದೆ ಸೊ ಒಂದು ಹೆಚ್ಚುತ್ತಿರುವಂಥ ಜನಸಂಖ್ಯೆ ಏರುತ್ತಿರುವಂಥ ಜನಸಂಖ್ಯೆ ಅಂತಂದ್ರೆ ಸೊ ಡೆವಲಪಿಂಗ್ ಪಾಪ್ಯುಲೇಷನ್ ಅಥವಾ ಗ್ರೋಯಿಂಗ್ ಪಾಪ್ಯುಲೇಷನ್ ಗ್ರೋಯಿಂಗ್ ಪಾಪ್ಯುಲೇಷನ್ ಆ್ಯಂಡ್ ಬೆಳೆಯುತ್ತಿರುವಂತಹ ಅಭಿವೃದ್ಧಿ ಆಸ್ಪಿರೇಷನ್ಸ್ ಆ ಅಭಿವೃದ್ಧಿಯ ಆಶೋತ್ತರ ಅಂತಂದ್ರೆ ಆಸ್ಪಿರೇಷನ್ಸ್ ಅಂತ ನಾನು ಹೇಳಿದ್ದೀನಿ ಸ್ಟಾರ್ಟಿಂಗಲ್ಲಿ ಸೊ ಈ ಒಂದು ಲೈನ್ ಟ್ರಾನ್ಸ್ಲೇಟ್ ಮಾಡೋಣ ದಿಸ್ ಎಕನಾಮಿಕ್ ಗ್ರೋತ್ ಈಸ್ ಬರ್ಡನ್ಡ್ ಬೈ ಬರ್ಡನ್ಡ್ ಬೈ ಗ್ರೋಯಿಂಗ್ ಪಾಪ್ಯುಲೇಷನ್ ಆ್ಯಂಡ್ ಗ್ರೋಯಿಂಗ್ ಡೆವಲಪ್ಮೆಂಟ್ ಆಸ್ಪಿರೇಷನ್ ಹೆಚ್ಚುತ್ತಿರುವಂತಹ ಜನಸಂಖ್ಯೆ ಮತ್ತು ಅಭಿವೃದ್ಧಿಯ ಆಶೋತ್ತರ ಏನಾಗುತ್ತೆ ಒಂದು ಆರ್ಥಿಕತೆಯ ಮೇಲೆ ಹೊರೆ ಆಗ್ತಾ ಇದೆ ಹೌದಲ್ವಾ ಆದರೆ ಸಾಧಿಸಿದ ನಂತರವೂ ಈ ಅಭಿವೃದ್ಧಿಯು ಸುಸ್ಥಿರವಾಗಿ ಇರಬೇಕಾದರೆ ಸರ್ಕಾರ ಕೈಗಾರಿಕೆ ಹಾಗೂ ಉದ್ಯಮ ವಲಯಗಳು ನೆಲ ಜಲ ಗಾಳಿಯ ಸುರಕ್ಷೆಯತ್ತಲೂ ಕಾಳಜಿ ವಹಿಸಬೇಕಿದೆ ಯಾವಾಗ ನಾವೊಂದು ಎಕನಾಮಿಕ್ ಗ್ರೋತ್ ರೇಟನ್ನು ಅಚೀವ್ ಮಾಡ್ತೀವಿ ಸಾಧಿಸಿದ ನಂತರ ಆಫ್ಟರ್ ಅಚೀವಿಂಗ್ ಈ ಅಭಿವೃದ್ಧಿಯು ಸುಸ್ಥಿರವಾಗಿ ಇರಬೇಕಾದರೆ ಸಸ್ಟೇನೇಬಲ್ ಸುಸ್ಥಿರ ಅಂದರೆ ಸಸ್ಟೇನೇಬಲ್ ಇರಬೇಕಾದ್ರೆ ಸರ್ಕಾರ ಕೈಗಾರಿಕೆ ಹಾಗೂ ಉದ್ಯಮ ವಲಯಗಳು ಕಾರ್ಪೊರೇಟ್ ವರ್ಡ್ ಏನಿದೆ ನೆಲ ಜಲ ಗಾಳಿಯ ಸುರಕ್ಷೆಯತ್ತಲೂ ಕೂಡ ಕಾಳಜಿಯನ್ನು ವಹಿಸಬೇಕಾಗತ್ತೆ ಹವೆವರ್ ಇಫ್ ದಿಸ್ ಇಫ್ ದಿಸ್ ಡೆವಲಪ್ಮೆಂಟ್ ಈಸ್ ಟು ಬಿ ಸಸ್ಟೇನೆಬಲ್ ಆಫ್ಟರ್ ಇಟ್ ಈಸ್ ಅಚೀವ್ಡ್ ಸುಸ್ಥಿರವಾಗಿರಬೇಕು ಅದು ಆ ಒಂದು ಬೆಳವಣಿಗೆ ಅಥವಾ ಅಭಿವೃದ್ಧಿ ಏನಿದೆ ಅದು ಸುಸ್ಥಿರವಾಗಿ ಇರಬೇಕಾಗತ್ತೆ ಆಫ್ಟರ್ ಇಟ್ ಅಚೀವ್ಡ್ ದ ಗೌರ್ಮೆಂಟ್ ಸರ್ಕಾರ ಇಂಡಸ್ಟ್ರಿ ಆ್ಯಂಡ್ ಬಿಸ್ನೆಸ್ ಸೆಕ್ಟರ್ಸ್ ಶುಡ್ ಆಲ್ಸೋ ಟೇಕ್ ಕೇರ್ ಆಫ್ ದ ಸೇಫ್ಟಿ ಆಫ್ ವಾಟರ್ ಏರ್ ಆ್ಯಂಡ್ ಹೋಲ್ ಎನ್ವಿರಾನ್ಮೆಂಟ್ ಹೌದಲ್ವಾ ಮುಂದಿನ ಲೈನ್ ನೋಡೋಣ ಹಿಂದೆಂದಿಗಿಂತಲೂ ಇದು ಹೆಚ್ಚು ಅನಿವಾರ್ಯವಾಗುತ್ತಿರುವುದರಿಂದ ಪರಿಸರದ ಸುಸ್ಥಿರ ನಿರ್ವಹಣೆಯ ಹೊಣೆಯನ್ನು ಉದ್ಯಮ ಲೋಕಕ್ಕೆ ನೆನಪಿಸಬೇಕಿದೆ ಸೊ ಹಿಂದೆಂದಿಗಿಂತಲೂ ಇದು ಹೆಚ್ಚು ಅನಿವಾರ್ಯವಾಗುತ್ತಿರುವುದರಿಂದ ಪರಿಸರದ ಸುಸ್ಥಿರ ನಿರ್ವಹಣೆ ಸಸ್ಟೇನೆಬಲ್ ಮ್ಯಾನೇಜ್ಮೆಂಟ್ ಆ ಒಂದು ಹೊಣೆಯನ್ನು ಉದ್ಯಮ ಲೋಕಕ್ಕೆ ನೆನಪಿಸಬೇಕಿದೆ ಕಾರ್ಪೊರೇಟ್ ವರ್ಲ್ಡ್ ಈ ಲೈನ್ ನೋಡಿ ಏನಾಗುತ್ತೆ ಆ್ಯಸ್ ಇಟ್ ಈಸ್ ಬಿಕಮಿಂಗ್ ಮೋರ್ ಇಂಪರೇಟಿವ್ ದ್ಯಾನ್ ಎವರ್ ಬಿಫೋರ್

ನಿಮ್ಗೇನಾದರೂ ಡೌಟ್ಸ್ಗಳಿತ್ತು ಅಂತಂದರೆ ಲೈಕ್ ಯಾವ ರೀತಿ ಟ್ರಾನ್ಸ್ಲೇಷನ್ ಮಾಡಬೇಕಾಯಿತು ಅಥವಾ ಮಾಡಬೇಕಾದ್ರೆ ಏನೋ ತೊಂದರೆಗಳಾಯಿತು ಅಂದರೆ ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಸೊ ಮುಖ್ಯವಾಗಿ ಟ್ರಾನ್ಸ್ಲೇಷನ್ಗೆ ಬೇಕಾಗಿರೋದು ಪದಗಳ ಸಂಗ್ರಹ ಆ ಪದಗಳ ಸಂಗ್ರಹ ಇರಲಿಲ್ಲ ಅಂತಂದರೆ ಮಾಡೋಕ್ಕಾಗಲ್ಲ ಸೊ ಓನ್ಲಿ ಸೊಲ್ಯೂಷನ್ ಏನು ಅಂತಂದರೆ ಪದಗಳ ಸಂಗ್ರಹ ಇರಬೇಕಾಗುತ್ತೆ ಒಂದು ದಿನಕ್ಕೆ ಹತ್ತು ಪದ ಕಲಿಯಬೇಕಾಗುತ್ತೆ ಒಂದು ತಿಂಗಳಲ್ಲಿ ಮುನ್ನೂರು ಪದಗಳಾಗುತ್ತೆ ಎಕ್ಸಾಮ್ ಹತ್ತಿರ ಹತ್ತಿರ ಬಂದಾಗ ಅರೌಂಡ್ ಎರಡು ಸಾವಿರ ಮೂರು ಸಾವಿರ ಹೊಸ ಪದಗಳನ್ನು ಕಲಿತಾಗ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆದಂಥ ಕಾನ್ಸೆಪ್ಟ್ ಮೇಲೆ ಸೊ ನಿಮಗೆ ಹೆಚ್ಚಾಗಿ ಹೆಲ್ಪ್ ಆಗುತ್ತೆ ಎಕ್ಸಾಂಪಲ್ ಎನ್ವಿರಾನ್ಮೆಂಟ್ ಬಗ್ಗೆ ಕೆಲವೊಂದು ಪದಗಳ ಅರ್ಥ ಗೊತ್ತಿರಬೇಕು ಎಕನಾಮಿಕ್ಸ್ ಮೇಲೆ ಕೆಲವೊಂದು ಪದಗಳ ಅರ್ಥ ಗೊತ್ತಿರಬೇಕು ಪಾಲಿಟಿಕ್ಸ್ ಮೇಲೆ ಕೆಲವೊಂದು ಪದಗಳ ಅರ್ಥ ಗೊತ್ತಿರಬೇಕು ಸೈನ್ಸ್ ಅಂಡ್ ಟೆಕ್ ಬಗ್ಗೆ ಪದಗಳ ಅರ್ಥ ಕನ್ನಡ ಮತ್ತು ಇಂಗ್ಲಿಷ್ ಅಲ್ಲಿ ಗೊತ್ತಿರಬೇಕಾಗುತ್ತೆ ಸೊ ಇದನ್ನ ಬಹಳ ಸ್ಪೆಷಲ್ ಆಗಿ ಏನೋ ಮಾಡೋ ಅವಶ್ಯಕತೆ ಇಲ್ಲ ಜಾಯಿಂಟ್ಲರ್ನಲ್ಲಿ ಪ್ರತಿದಿನ ರಾತ್ರಿ ಎಂಟು ಗಂಟೆಗೆ ಬರುವಂತಹ ಒಂದು ಟ್ರಾನ್ಸ್ಲೇಷನ್ ವಿಡಿಯೋಸ್ ನೋಡ್ತಾ ನೋಡ್ತಾ ನಿಮಗೆ ಡೇ ಬೈ ಡೇ ಗ್ರೋತ್ ಆಗ್ತಾ ಹೋಗುತ್ತೆ ಸೊಸ್ಟ್ ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಷನ್ ಆಗಿರುತ್ತೆ ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಜನ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಮಾಡ್ಕೊಳ್ಳಿ ಹಾಗೆ ನೀವು ನಮ್ಮ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದ್ರೆ ಆಗಿ ಅಂತ ಹೇಳ್ತಾ ಹಾಗೆ ಮುಂದಿನ ನಾಲ್ಕು ಎರಡು ಸಿವಿಲ್ ಪಿ ಎಸ್ ಐ ಪರೀಕ್ಷೆಗೆ ಪೇಪರ್ ಕೋರ್ಸ್ ಅಥವಾ ಪೇಡ್ ಗ್ರೂಪ್ ಕೂಡ ಜಾಯಿಂಟ್ ಇರುತ್ತೆ ಸೊ ಇದಕ್ಕೆ ಏನಿರುತ್ತೆ ಗ್ರೂಪ್ ನಲ್ಲಿ ಫೀಚರ್ಸ್ ಏನೇನು ಅಂತಂದ್ರೆ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತೆ ಹದಿನೈದು ಪ್ರಮುಖ ಪ್ರಬಂಧಗಳ ನೋಟ್ಸ್ ನಿಮಗೆ ಸಿಗುತ್ತೆ ಹಾಗೆ ನಿಮ್ಮ ಒಂದು ಪ್ರಬಂಧಗಳ ಫೀಡ್ಬ್ಯಾಕ್ ಕೂಡ ಕೊಡಲಾಗುತ್ತೆ ಹಾಗೆ ಪ್ರಿಸೈಸ್ ರೈಟಿಂಗ್ ಮೇಲೆ ಐವತ್ತು ಟಾಪಿಕ್ಗಳನ್ನು ಕೊಡಲಾಗುತ್ತೆ ಐವತ್ತು ಟಾಪಿಕ್ ಯಾವ ರೀತಿ ಅದಕ್ಕೆ ಆನ್ಸರ್ಸ್ ಇರುತ್ತೆ ಅದು ಕೂಡ ಕೊಡಲಾಗುತ್ತೆ ಹಾಗೆ ಕನ್ನಡದಿಂದ ಇಂಗ್ಲೀಷ್ ಭಾಷಾಂತರ ಇಪ್ಪತ್ತೈದು ಟಾಪಿಕ್ಗಳನ್ನು ಕೊಡಲಾಗುತ್ತೆ ಇಂಗ್ಲೀಷಿಂದ ಕನ್ನಡಕ್ಕೆ ಭಾಷಾಂತರ ಇಪ್ಪತ್ತೈದು ಟಾಪಿಕ್ಗಳನ್ನು ಕೊಡಲಾಗುತ್ತೆ ಮತ್ತು ಇಂಡಿವಿಜುವಲ್ ಗೈಡೆನ್ಸ್ ಸೊ ನಿಮಗೇನಾದರೂ ಪರ್ಸ್ಪೆಕ್ಟಿವ್ ಆಗಿ ಎಕ್ಸಾಂಪಲ್ ಇವಾಗ ನಮಗೆ ಟ್ರಾನ್ಸ್ಲೇಷನಲ್ಲಿ ಏನು ಡೌಟ್ಸ್ಗಳಿತ್ತು ಅಂತಂದರೆ ಅಥವಾ ನಿಮ್ಮ ಒಂದು ಎಗಳ ಫೀಡ್ಬ್ಯಾಕ್ ಆಗಿರ್ಬೋದು ಅದು ಒನ್ ಆನ್ ಒನ್ ಗೈಡೆನ್ಸ್ ಕೂಡ ಅವೈಲೇಬಲ್ ಇರುತ್ತೆ ಫೋರ್ ಫಿಫ್ಟಿ ರುಪೀಸ್ನ ಕೋರ್ಸ್ ಆಗಿರುತ್ತೆ ಟು ಫಿಫ್ಟಿ ಮೆಂಬರ್ಸ್ಗೆ ಮಾತ್ರ ಅಲೌವ್ ಇರುತ್ತೆ ಅಂತ ಹೇಳ್ತಾ ಸೊ ಯಾರಾದರೂ ಈ ಒಂದು ಕೋರ್ಸ್ಗೆ ಜಾಯ್ನ್ ಆಗಬೇಕು ಅಂತಂದರೆ ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಯಾವ ರೀತಿ ಜಾಯ್ನ್ ಆಗಬೇಕು ಅಂತಂದರೆ ಫೋರ್ ಫಿಫ್ಟಿ ರುಪೀಸನ್ನು ಫೋನ್ಪೇ ಆರ್ ಗೂಗಲ್ ಪೇ ಮಾಡಿ ಸ್ಕ್ರೀನ್ಶಾಟ್ ನಿಮ್ಮ ಹೆಸರು ಫೋರ್ ನಾಟ್ ಟು ಸಿಬಿಲ್ ಪಿ ಎಸ್ ಅಂತೇಳಿ ಒಂದು ವಾಟ್ಸಪ್ ಮೆಸೇಜ್ ಮಾಡೋದ್ರ ಮುಖಾಂತರ ಜಾಯ್ನ್ ಆಗ್ಬೋದು ಇವನ್ ಕಾಲ್ ಕೂಡ ಮಾಡಿ ಎನ್ಕ್ವೈರಿ ಕೂಡ ಮಾಡ್ಬೋದು ಹಾಗೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಜಾಯಿನ್ ಟು ಲರ್ನ್ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ ಅಲ್ಲಿ ಕೂಡ ಜಾಯ್ನ್ ಆಗಿ ಫಾಲೋ ಮಾಡಿ ಹಾಗೆ ಇವನ್ ಇನ್ಸ್ಟಾಗ್ರಾಮಲ್ಲಿ ಕೂಡ ಜಾಯಿನ್ ಟು ಲರ್ನ ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು